ಮೈಸೂರು ಮಹಾನಗರ ಪಾಲಿಕೆಗೆ ನಡೆದಂತಹ ಚುನಾವಣೆಯಲ್ಲಿ 65 ವಾರ್ಡ್ಗಳಲ್ಲಿ ಬಿಜೆಪಿ 22 ಸೀಟ್ಗಳನ್ನು ಗೆದ್ದಿದೆ. ಬಿಜೆಪಿಯ ಬಂಡಾಯ ಅಭ್ಯರ್ಥಿ ಒಂದು ಕಡೆ ಗೆದ್ದಿದ್ದಾರೆ, ಹೆಚ್ಚು ಕಡೆ 23 ಸೀಟ್ಗಳನ್ನು ನಾವು ಗೆದ್ದಿದ್ದೀವಿ. ಜೆಡಿಎಸ್ ಕಾಂಗ್ರೆಸ್ ರಾಜ್ಯದಲ್ಲಿ ಒಟ್ಟಾಗಿ ಅಧಿಕಾರ ನಡೆಸುತ್ತಿರುವಂತಹ ಸಂದರ್ಭದಲ್ಲೂ ಮೈಸೂರಿನಲ್ಲಿ ನಾವು 22+1 ರೆಬೆಲ್ ಅಂತಂದು 23 ಸೀಟ್ಗಳನ್ನು ಗೆದ್ದಿರುವಂಥದ್ದು ಖಂಡಿತ ಒಂದು ಒಳ್ಳೆಯ ಸಾಧನೆ. ಮೈಸೂರಿನ ಮಹಾನಗರ ಪಾಲಿಕೆ ಇತಿಹಾಸದಲ್ಲೇ ಅತಿ ಹೆಚ್ಚು ಅಂತ ಹೇಳಿದರೆ 21 ಸೀಟನ್ನ ಹಿಂದೆ ಗೆದ್ದಿದ್ದು, ಈ ಸರಿ ಅದಕ್ಕಿಂತ ಜಾಸ್ತಿ ಹೋಗಿರುವಂಥದ್ದು ನಮ್ಮೆಲ್ಲರೂ ಕೂಡ ಸಮಾಧಾನವನ್ನು ತಂದಿದೆ. ಕೆಲವು ಕಡೆ ರೆಬೆಲ್ ಕ್ಯಾಂಡಿಡೇಟ್ಗಳಿಂದಾಗಿ ಒಂದು 3 ಭಾಗಗಳಲ್ಲಿ ನಾವು ಅನ್ಯಾಯವಾಗಿ ಸೀಟ್ಗಳನ್ನು ಕಳ್ಕೊಂಡಿದ್ದೀವಿ. ಇಲ್ಲ ಅಂತಂದಿದ್ದರೆ ನಾವು ಒಂದು 26-27 ಸೀಟ್ಗಳನ್ನು ಗೆಲ್ಲುವಂಥ ಒಂದು ನಿಶ್ಚಿತವಾದಂಥ ಅವಕಾಶ ಇತ್ತು. ಇದರೆಲ್ಲದರ ಹೊರತಾಗಿ ಕೂಡ ಭಾರತೀಯ ಜನತಾ ಪಕ್ಷಕ್ಕೆ ಕಾಂಗ್ರೆಸ್ ಮತ್ತು ಜೆಡಿಎಸ್ಗಿಂತ ಅತಿ ಹೆಚ್ಚು ಸ್ಥಾನಗಳನ್ನು ಗೆಲ್ಲಿಸಿಕೊಟ್ಟಿರುವಂತಹ ಮೈಸೂರಿನ ಸಮಸ್ತ ಜನರಿಗೆ ನಾನು ಪಕ್ಷದ ಪರವಾಗಿ ಕೃತಜ್ಞತೆಯನ್ನು ಧನ್ಯವಾದವನ್ನು ಹೇಳಲಿಕ್ಕೆ ಬಯಸ್ತೇನೆ.